ಉಡುಪಿಯಲ್ಲಿ ಮಲ್ಲಿಗೆ ಬೆಳೆಗಾರರ ಸಂಕಷ್ಟ ಸೀಮಿತ ಅವಧಿಯಲ್ಲಿ ವ್ಯಾಪಾರ ಮಾಡುವ ದೊಡ್ಡ ಸವಾಲಿಗೆ ಎದುರಾಗಿದೆ ಶಂಕರಪುರ ಮಲ್ಲಿಗೆ ಬೆಳೆಗಾರರ ಪರದಾಟ ಮಾರುಕಟ್ಟೆಗೆ ತಲುಪಲು ತಡವಾಗ್ತಾ ಇದೆ ಅಂತ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ ಹೊರ ರಾಜ್ಯ ದೇಶಗಳಿಗೆ ರಫ್ತಾಗುವಂತಹ ಶಂಕರಪುರ ಮಲ್ಲಿಗೆ ಆದರೆ ಈಗ ಬೆಳೆಗಾರರಲ್ಲಿ ದೊಡ್ಡ ಸವಾಲು ದೊಡ್ಡ ಸಂಕಷ್ಟ ಎದುರಾಗಿದೆ ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಶಶಿಧರ್ ಅವರ ಗೋಳೇನು ಅನ್ನೋದನ್ನ ತಿಳಿಸ್ಕೊಡ್ತಾರೆ ನೋಡಿ ಇದರ ತೀವ್ರ ಸಂಕಷ್ಟ ಎದುರಿಸ್ತಾ ಇರುವಂತವರಲ್ಲಿ ಉಡುಪಿ ಜಿಲ್ಲೆಯ ಶಂಕರಪುರ ಅನ್ನುವಂತ ಒಂದು ಗ್ರಾಮದಲ್ಲಿ ಮಾತ್ರ ಬೆಳೆಯುವಂತ ಒಂದು ಬೆಳೆ ಶಂಕರಪುರ ಮಲ್ಲಿಗೆ ಅಂದ್ರೆ ಉಡುಪಿ ಮಲ್ಲಿಗೆ ಅಂದ್ರೆ ಒಂದು ರೀತಿಯಲ್ಲಿ ವರ್ಲ್ಡ್ ಫೇಮಸ್ ಅಂತಾನೆ ಹೇಳಬಹುದು ಮುಂಬೈ ಅರಬ್ ರಾಷ್ಟ್ರಗಳಿಗೂ ಕೂಡ ಎಕ್ಸ್ಪೋರ್ಟ್ ಆಗುವಂತ ಒಂದು ಮಲ್ಲಿಗೆ ಈ ಮಲ್ಲಿಗೆ ತೀರ ಸಮಸ್ಯೆಯನ್ನ ಈ ಮಲ್ಲಿಗೆ ಬೆಳೆಗಾರರು ಮತ್ತು ಮಾರಾಟಗಾರರು ತೀರ ಸಮಸ್ಯೆಯನ್ನ ಎದುರಿಸ್ತಾ ಇರುವಂತದ್ದು ಈಗೇನು ನಾವು ಮಾರುಕಟ್ಟೆಯನ್ನ ನೋಡ್ತಾ ಇದ್ದೇವೆ 10 ಗಂಟೆಯವರೆಗೂ ಕೂಡ ಈ ಮಾರುಕಟ್ಟೆ ತೆರೆದಿರುತ್ತದೆ ಅದಕ್ಕೆ ಅವಕಾಶ ಇದೆ ಸರ್ಕಾರ ಅವಕಾಶವನ್ನು ಮಾಡಿ ಕೊಟ್ಟಿದೆ ಯಾಕಂದ್ರೆ ಸಾಕಷ್ಟು ಶುಭ ಕಾರ್ಯಗಳು ಮದುವೆಗಳು ನಡೆಯತಾ ಇದೆ ಸೀಮಿತ ಜನರನ್ನು ಇರಿಸಿಕೊಂಡಾದರೂ ಕೂಡ ಮದುವೆ ನಡೆಯುವಂತ ಸಂದರ್ಭದಲ್ಲಿ ಮದುಮಗಳಿಗಾದರೂ ಒಂದಿಷ್ಟು ಹೆಚ್ಚಿನ ಮಲ್ಲಿಗೆಯನ್ನು ಇನ್ನೊಂದು ಹೂವನ್ನು ಹಾಕಬೇಕಾಗುತ್ತೆ ಆದರೆ ಉಡುಪಿಯಲ್ಲಿ ಈ ಶಂಕರಪುರ ಮಲ್ಲಿಗೆ ಇಲ್ಲದೆ ಯಾವುದೇ ಮದುವೆಗಳು ಆಗೋದಿಲ್ಲ ಸೋ ಇಂತ ಸಂದರ್ಭದಲ್ಲಿ ಅತಿ ಹೆಚ್ಚು ದರದಲ್ಲಿ ಮಾರಾಟ ಆಗುವಂತ ಮಲ್ಲಿಗೆ ಸಾವಿರಾರು ರೂಪಾಯಿಗೆ ಅಂದರೆ ಮೊಳಕ್ಕೆ ಸಾವಿರಾರು ರೂಪಾಯಿಗೆ ಮಾರಾಟ ಆಗುವಂತ ಈ ಮಲ್ಲಿಗೆ ಅಂದರೆ ಅಷ್ಟೊಂದು ಪ್ರೇಷಿಯಸ್ ಆದಂತ ಈ ಹೂ ಸದ್ಯ ಮಾರಾಟಗಾರರಿಗೂ ಸಮಸ್ಯೆಯನ್ನು ತಂದೊಡ್ಡಿದೆ ಗ್ರಾಹಕರಿಗೂ ಲಭ್ಯತೆಯ ಸಮಸ್ಯೆ ಆಗಿದೆ ಮತ್ತು ಮುಖ್ಯವಾಗಿ ಬೆಳೆಗಾರರು ಇದರ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಯಾಕಂದರೆ ಬೆಳಿಗ್ಗೆ 10-11 ಗಂಟೆಯ ಹೊತ್ತಿಗೆ ಅದು ಮಾರುಕಟ್ಟೆಗೆ ತಲುಪುವ ಸಮಯ ಈ ಮಲ್ಲಿಗೆ ಯಾಕಂದರೆ ಬೆಳಿಗ್ಗೆ ಬೇಗ ಕೊಯ್ದು ಅದನ್ನು ಒಂದು ಕಟ್ಟೆಗೆ ಹೋಗಿ ಅಲ್ಲಿ ರೇಟ್ ಡಿಸೈಡ್ ಆಗಿ ನಂತರ ಮಾರುಕಟ್ಟೆಗೆ ಬರುವಂಥದ್ದು ಆದರೆ ಎಲ್ಲೋ ಒಂದು ಕಡೆ ಈ 10 ಗಂಟೆಯ ಒಳಗೆ ಈ ಅಂಗಡಿಗಳನ್ನು ಮುಚ್ಚಬೇಕಾಗಿರೋದ್ರಿಂದ ಬಹಳ ಸಮಸ್ಯೆ ಆಗ್ತಾ ಇದೆ ಸಾವಿರಾರು ರೂಪಾಯಿ ಒಂದು ಸಂಪಾದನೆ ಈ ಸಂದರ್ಭದಲ್ಲಿ ರೈತರು ಮಾಡ್ತಾಯಿದ್ರು ಈಗ ತೀರಾ ಸಮಸ್ಯೆ ಉಂಟಾಗಿರುವಂಥದ್ದು ಯಾಕಂದರೆ ಎಷ್ಟೇ ಬೇಗ ಎದ್ದರೂ ಬೆಳೆದಂತಹ ಎಲ್ಲ ಹೂವನ್ನು ಕೊಯ್ಯೋದಕ್ಕೆ ಸಾಧ್ಯ ಆಗೋದಿಲ್ಲ ಆಮೇಲೆ ಅದನ್ನು ಕಟ್ಟಿ ಅನಂತರ ಅದನ್ನು ಕಟ್ಟೆಗೆ ತಲುಪಿಸಿ ಅಲ್ಲಿಂದ ಮಾರುಕಟ್ಟೆಗೆ ಬರುವಾಗ ಬಹಳ ಲೇಟ್ ಆಗುತ್ತೆ ಸೊ ಮಾರುಕಟ್ಟೆಗೆ ಬಂದ ನಂತರವೂ ಕೂಡ ಇವತ್ತಿನ ಹೂವನ್ನು ಇವತ್ತು ಮಾರಾಟ ಮಾಡೋದಕ್ಕೆ ಆಗೋದಿಲ್ಲ ಅದನ್ನು ಫ್ರೀಜರ್ನಲ್ಲಿ ಇಟ್ಟು ನಾಳೆ ಕೊಡಬೇಕಾಗುತ್ತೆ ಆದರೆ ಅದರ ಗುಣಮಟ್ಟ ಕಡಿಮೆ ಆಗುತ್ತೆ ಫ್ರೀಜರಲ್ಲಿಟ್ಟಾಗ ಸೊ ಬಹಳ ಒಂದು ಮುಖ್ಯವಾಗಿ ನಾವು ಗಮನಿಸಲೇಬೇಕಾದ ಅಂಶ ಏನಂತಂದರೆ ಉಡುಪಿಯ ಮಲ್ಲಿಗೆ ಶಂಕರಪುರ ಮಲ್ಲಿಗೆ ಅಂತ ನಾವೇನು ಕರಿತೇವೆ ಇದೊಂದು ಪೇಟೆಂಟ್ ಪಡೆದಂಥ ಬೆಳೆ ಇದು ಅಂದರೆ ಜಿಯೋಗ್ರಾಫಿಕಲ್ ಐಡೆಂಟಿಫಿಕೇಷನನ್ನು ಪಡೆದಂಥ ಬಹಳ ಅಪರೂಪದ ಬೆಳೆ ಒಂದು ಅಪರೂಪದ ಹೂವು ಇದು ಸೊ ಇಲ್ಲಿನ ಪ್ರತಿಯೊಂದು ಶುಭ ಕಾರ್ಯಗಳಿಗೂ ಈ ಹೂ ಇರಲೇಬೇಕು ಸೊ ಈಗ ಅದನ್ನು ಮಾರುಕಟ್ಟೆಗೆ ಪೂರೈಸುವುದು ಮತ್ತು ಪ್ರಿಸರ್ವ್ ಮಾಡುವಂಥದ್ದು ಬಹಳ ದೊಡ್ಡ ಸಮಸ್ಯೆ ಆಗ್ತಾಯಿದೆ ಈ ಬಗ್ಗೆ ಒಂದಿಷ್ಟು ವ್ಯಾಪಾರಿಗಳನ್ನು ಮಾತನಾಡಿಸೋಣ ಈಗ ಮುಖ್ಯ ಅಂದರೆ ಈ ಲಾಕ್ಡೌನ್ ಟೈಮಲ್ಲಿ ಹೂವು ಬೇಗ ಹಾಳಾಗ್ತದೆ ಇಲ್ಲ ಇದೆ ನಿಮಗೆ ವ್ಯಾಪಾರಕ್ಕೆ ಭಾಳ ಕಷ್ಟ ಆಗ್ತಾ ಇದೆ ಅನ್ನೋದು ಒಂದು ಮತ್ತು ಮಲ್ಲಿಗೆ ಬೆಳೆದವ್ರಿಗೆ ಸ್ವಲ್ಪ ಪೂರ್ತಿ ತೆಗಿಲಿಕ್ಕೆ ಆಗ್ತಾ ಇಲ್ಲ ಅನ್ನೋ ಅಭಿಪ್ರಾಯ ಈಗ ಮಲ್ಲಿಗೆ ಬೇಗ ಬರ್ತದೆ ಇಲ್ಲದೆ 10:30-11 ಗಂಟೆ ಹೊತ್ತಿಗೆ ಬರುದು ಈಗ 9:00-9:30 ಬೇಗ ತರಿಸೋದು ಅಂದರೆ ಒಂದು 40-30 ಬರೋದ್ರಲ್ಲಿ ಒಂದು 20-30 ತರಿಸೋದು ಈಗ 15-20 ಅಂದರೆ ಬೆಳೀತಾ ಇರೋರಿಗೆ ತುಂಬ ಲಾಸ್ ಆಗ್ತಾ ಇರ್ಬೋದು ಏನಂತಲ್ಲ ಅಂದರೆ ಹೂ ಈಗ ಸೀಸನ್ ಅಲ್ಲ ರೇಟ್ ಸ್ವಲ್ಪ ಇರ್ತಿರ್ತದೆ ಈಗ ರೇಟ್ ಸಹ ಸ್ವಲ್ಪ ಡೌನ್ ಉಂಟು ಹಾಗಾಗಿ ಎಲ್ಲ ಚೆನ್ನಾಗಿದ್ರೆ ಅಂದರೆ ಇದೊಂದು ಒಳ್ಳೆ ಮದುವೆ ಸೀಸನ್ ಎಲ್ಲ ಚೆನ್ನಾಗಿದ್ರೆ ತುಂಬ ರೇಟ್ ಆಗ್ತಾ ಇತ್ತಲ್ಲ ಈಗ ಎಷ್ಟು ಉಂಟು ಬೇರೆ ಟೈಮಲ್ಲಿ ಎಷ್ಟು ಇರ್ತದೆ ಸಾಧಾರಣ ಈಗ ನಿನ್ನೆ 150 ರೂಪಾಯಿ ಇತ್ತು ಶಂಕಪುರ ರೇಟು ಮೊನ್ನೆ 340 ರೂಪಾಯಿ ಇತ್ತು ಡೈಲಿ ಮಾರ್ಕೆಟ್ ಇದ್ದಾಗ ಇರ್ತದೆ ಡಿಮ್ಯಾಂಡ್ ಇದ್ದರೆ ಜಾಸ್ತಿ ಇರ್ತದೆ ಈಗ ಏನಿಲ್ಲಲ್ಲ ಹಾಗೆ ಸ್ವಲ್ಪ ಡೌನ್ ಉಂಟು ಈಗ ರೇಟ್ ಎಲ್ಲ ಈಗ ಹೇಗಿದೆ ಫ್ಲಕ್ಚುಯೇಷನ್ ನಿನ್ನೆ ಇವತ್ತಿಗೆ ಕಂಪೇರ್ ಮಾಡಿದರೆ ಇವತ್ತಿದ್ದು ರೇಟ್ ಬರ ಲೇಟ್ ಆಗ್ತದೆ 11:30-11 ಗಂಟೆ ಆಗ್ತದೆ ನಿನ್ನೆದ್ದು 150 ರೂಪಾಯಿ ಇತ್ತು ಸೇಲ್ ಒಂದು 200-240 ರೂಪಾಯಿ ಸೇಲ್ ಇತ್ತು ನಿಮಗೆ ಅಂದರೆ ಈಗ 10 ಗಂಟೆ ಕ್ಲೋಸ್ ಆಗ್ತದಲ್ಲ ಸೊ ವ್ಯಾಪಾರ ಕಷ್ಟ ಅಲ್ವಾ ಈಗ ವ್ಯಾಪಾರ ಕಷ್ಟ ಹೂ ಅಂದರೆ ಬೇಗ ಬರುವಾಗಲೇ ಲೇಟ್ ಆಗ್ತದೆ ಅದನ್ನು ಕಟ್ಟಿನಿ ನಾಳೆಗೆ ಆಯಿತು ನಾಳೆದು ಬಂದು ಒಂದು ದಿವಸ ನೆಕ್ಸ್ಟಿಗೆ ಹಾಗೆ ಇದು ವ್ಯಾಪಾರಿಗಳು ಹೇಳ್ತಾ ಇರುವಂಥ ಅಭಿಪ್ರಾಯ ನಾವು ಇಲ್ಲಿ ಗಮನಿಸಬೇಕಾಕಂದರೆ ಇದೊಂದು ಬಹಳ ದೊಡ್ಡ ಸೀಸನ್ ಪ್ರತಿ ವರ್ಷವೂ ಕೂಡ ಈ ಸೀಸನ್ನ ಟೈಮಲ್ಲಿ 1000 ರೂಪಾಯಿಗೆ ಹೋಗುವಂಥ ಮಲ್ಲಿಗೆ ಈಗ ಕೇವಲ 100 ರೂಪಾಯಿಗೆ ಇಳಿದಿರುವಂಥದ್ದು ಬೆಳೆಗಾರರು ಕೂಡ ತೀರ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಯಾಕಂತಂದರೆ ಬೆಳೆದ ಎಲ್ಲ ಹೂಗಳನ್ನು ತೆಗೆದು ಸಕಾಲಿಕವಾಗಿ ಮಾರುಕಟ್ಟೆಗೆ ಪೂರೈಸಲಿಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ ಈ ಮೊದಲೇ 4-5 ಗಂಟೆಗೆ ಹೇಳಬೇಕಾಗಿತ್ತು ಈಗ 3-4 ಗಂಟೆಗೆ ಎದ್ದು ಹೂವನ್ನು ತಲುಪಿಸುವ ಸವಾಲಿದೆ ಅದನ್ನು ಪ್ರಿಸರ್ವ್ ಮಾಡಿ ಇಡುವಂಥದ್ದು ಬಹಳ ದೊಡ್ಡ ಸವಾಲಿದೆ ಮುಖ್ಯವಾಗಿ ಮಲ್ಲಿಗೆ ಬೆಳೆಗಾರರು ಉಡುಪಿ ಜಿಲ್ಲೆಯಲ್ಲಿ ತೀವ್ರ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ ಉಡುಪಿಯಿಂದ ಕ್ಯಾಮರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಸ್ತಬೈಲು ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.